ಒಂದ್ ಗುಡ್ ನ್ಯೂಸ್. ಏನ್ ಮಗ, ಆರ್ ರಿಸಲ್ಟ್ಸ್ ಬಂತಾ? ಇಲ್ಲ ಅಲೋ, ನನ್ ಲೈನ್ ಕ್ಲಿಯರ್ ಆಯ್ತು ಕಣೋ. ಅದೇ ನನ್ ಲೋ ಬಗ್ಗೆ ಹೇಳ್ತಿದ್ದೆ ನೋಡು, ಮೊನ್ನೆ ಸೆಟ್ಲ್ ಆಯ್ತು. ಕಾಂಗ್ರಾಟ್ಸ್ ಬಡಿ. ಹೂ ಮಗ, ಥ್ಯಾಂಕ್ಸ್. ಬಾ, ನಿನ್ಗೂ ಮೀಟ್ ಮಾಡಿಸ್ತೀನಿ ನಿಮ್ ಮತ್ಗೆನ. ಓಕೆ ಮಗ, ಬರ್ತೀನಿ ರಾತ್ರಿ. ಹಾಗಾದ್ರೆ ಫುಲ್ ಪಾರ್ಟಿ ಮಾಡೋಣ. ಇಷ್ಟೇ ಸಾಕು, ಕಳ್ಸ್ಕೊಳ. ಯಾಕೋ ಡೇವಿಡ್ ಹಿಂಗ್ ಮಾಡ್ತೀಯಾ? ನೀನ್ ಹಾಳಾಗೋದಲ್ದೆ ಎಲ್ಲಾರನು ಹಾಳು ಮಾಡ್ತಿಲ್ಲೋ, ಬಿಟ್ಬಿಡು. ಏ, ಅವನ್ ಲೈಫು ಅವನ್ ಇಷ್ಟ, ನೀನ್ ಯಾಕೋ ಅದ್ರಲ್ಲಿ ಕಡ್ಡಿ ಎಲ್ಲ ಆಡ್ತೀಯಾ? ಆಯ್ತು, ಸುಮ್ಮನಿರೋ, ಇವಾಗ ಬನ್ನಿ ಹೊರಡೋಣ. ಎಲ್ಲಿಗೋ? ನಿಮಗೆಲ್ಲ ಗೊತ್ತಿಲ್ಲೇನೋ ವಿಷಯ, ನಿಮಗೆ ಹೊಸ ಅತ್ತೆ ಸಿಕ್ಕಿದ್ದಾಳೆ, ನಡೀರಿ ಹೋಗೋಣ. ಎಲ್ಲ ನಿಮ್ಮ ಹುಡುಗಿ? ತಡಿಯೋ ಮಗ, ಬರ್ತಾಳೆ. ಬಂದ್ಲು ನೋಡು. ಇವನು ನಂಗೊತ್ತು, ಡೇವಿಡ್ ಅನಿ ಗುರು. ನನಗೆ ಲ್ಯಾಬಿಗೆ ಲೇಟ್ ಆಯ್ತು, ಬರ್ಲಾ? ಬಾಯ್ ಬಾಯ್. ಏನ್ ಗುರು, ನನ್ ಸೈಟ್ ಅಲ್ಲಿ ನೀನ್ ಕನ್ಸ್ಟ್ರಕ್ಷನ್ ಮಾಡಕ್ ಬರ್ತಿರೋ ಆಗಿದೆ? ಬೇಡ, ಸರಿ ಇರಲ್ಲ ಇವೆಲ್ಲ. ಏ, ಅವನ್ ಬಗ್ಗೆ ನಿಂಗ್ ಗೊತ್ತಿಲ್ವನ? ಬಾರ. ಏನಮ್ಮ ನಿನ್ ಹೆಸರು? ಜೋಗಿ ಅಣ್ಣ. ಓಯ್, ಕೈ ಕಟ್ಟು. ಏನೋ ಮಾದೇಶ ಜೋಗಿ ಏನೋ ನೀನು? ಇಲ್ಲ ಅಣ್ಣ, ಬರೀ ಜೋಗಿ. ಜೋಗಿ ಅಂತಲೋ ಎಲ್ಲ ನೀನ್ ಮಚ್ಚು. ಏಯ್, ಪಾಲಿಶಿಗೆ ಏನಾದ್ರು ಕೊಟ್ಟಿದ್ದೇನಲ್ಲ? ಇಲ್ಲ ಅಣ್ಣ, ಹಂಗೇನಿಲ್ಲ. ಏಯ್, ಸೆಡಿ ಬರ, ಸೆಡಿ ಬರ, ಹೋಗ ಹೋಗ. ಏಯ್, ಬರ ಇಲ್ಲೇ. ನಾನಾ? ನೀನೆ ಬರ ಇಲ್ಲೇ. ಏನ್ ನಿನ್ ಹೆಸರು? ಸಾಕ್ಷಿ. ಯಾವ ಸೆಮ್? ಫೋರ್ತ್ ಸೆಮ್. ಓ, ನೀವೇರ ಅದು ಗಾಂಚಲಿ ಗಲ್ಸು? ಗಾಂಚಲಿ ಇಲ್ಲ, ನಮಗಲ್ಲ, ಸೀನಿಯರ್ಸ್ ಗೆ ಇರೋದು. ಮಾತಲ್ಲೇ ನಿನ್ ಅಟಿಟ್ಯೂಡ್ ಗೊತ್ತಾಗ್ತಾ ಇದೆ. ಜೂನಿಯರ್ಸ್ ಜೂನಿಯರ್ಸ್ ತರ ಇರ್ಬೇಕು, ಸೀನಿಯರ್ ಸೀನಿಯರ್ಸ್ ತರ ಇರ್ಬೇಕು. ನಾವ್ ಹಂಗೆ ಇದೀವಲ್ಲ, ಏನ್ ಡಿಫ್ರೆನ್ಸ್ ಇದೆ? ಇಷ್ಟೆಲ್ಲ ಮಾತಾಡ್ತಿಯಲ್ಲ, ನಾಳೆ ಸೀರೆ ಉಟ್ಕೊಂಡ್ ಬರಕ್ ಆಗಲ್ಲ. ಸೋ
ಕ್ಯಾಂಪಸ್ಗೆಲ್ಲ ಯಾರು ಉಟ್ಕೊಂಡು ಬರ್ತಾರೆ? ಅದಕ್ಕೂಡನ್ಸಲ್ವಾ? ಅದೆಲ್ಲ ನಮಗೆಲ್ಲ ಗೊತ್ತಿಲ್ಲ, ಇಷ್ಟೆಲ್ಲ ಕತೆ ಹೊಡಿಬೇಡ. ನಾಳೆಯಿಂದ ಸೀರೆ ಉಟ್ಕೊಂಬಾ ಅಂದ್ರೆ ಸೀರೆ ಉಟ್ಕೊಂಬಾ ಅಷ್ಟೇ. ಇದು ಯಾಕೋ ನಿಮ್ ಜಾಸ್ತಿ ಆಯ್ತು. ಏ ಆಗಲ್ಲ ಅಂತ ಕತೆ ಹೊಡಿಬೇಡ, ಹೋಗಿ ಸೀರೆ ಉಟ್ಕೊಂಬಾರೆ ಹೋಗೆ. ಇವಳ್ದು ಯಾಕೋ ಜಾಸ್ತಿ ಆಗಿಲ್ವಾ? ಜಾಸ್ತಿನೇ ಆಯ್ತು. ಈ ತರ ಹೊಡೆಯೋಣ. ಏನ್ ಗುರು ಓದ್ತಿದ್ಯಾ? ನಾಳೆ ಇಂಟರ್ವ್ಯೂ ಇತ್ತು ಅದಕ್ಕೆ ಓದ್ತಿದ್ದೆ. ಓದು ಓದು ಓದು. ಹಲೋ, ಹಾ ಅವನಿಗ ನಾಳೆ ಬಿಡಲ್ಲ ತಗೋ ಅವನಿಗೆ. ಸರಿಯೋ ಸಿದ್ದರಾಮಯ್ಯ ವಾಚ್ ಹಾಕೋ ಕೊಟ್ಟೆ. ಇಂಟರ್ನಲ್ಸ್ ಕಷ್ಟ ಅಂದ್ರೆ ಅಸೈನ್ಮೆಂಟ್ ಯಾಕೋ? ಫ್ರೀಡಮ್ 251 ನನಗೆ ಯಾಕೋ ಬುಕ್ ಮಾಡಿಲ್ಲ? ಎಲ್ಲ ಓಕೆ, ಕಾಲೇಜಲ್ಲಿ ಐ ಡಿ ಕಾರ್ಡ್ ಯಾಕೋ ಕಂಪಲ್ಸರಿ ಮಾಡಿದೆ. ಅಲ್ಲ ನಂಗೆ ಯಾಕೆ ಹುಡುಕ್ತಿದ್ದೀರ? ಸೀನಾ ಅಲ್ಲ ನೀನು? ಸೀನಾ? ಸೀನಾ ನಾನಾ? ಮತ್ತಿನ್ಯಾರು? ಅಲೋಕ. ಅಯ್ಯೋ ಸಾರಿ, ಯಾ ಸಾರಿ, ಸಾರಿ. ಓಕೆ ಓಕೆ. ಅವ್ರು ಯಾಕೆ ನಂಗೆ ಹೊಡಿದ್ರು? ಅವಳಿಗೆ ರ್ಯಾಗ್ ಮಾಡಿದ್ರಲ್ಲ ಅದಕ್ಕೆ ಬಂದು ಹೊಡಿದ್ರು. ಹಾಗಂದ್ರೆ ಅವಳನ್ನಂತೂ ನಾ ಬಿಡಲ್ಲ. ನನ್ನ ಹುಡುಗಿ ಬಗ್ಗೆ ಮಾತಾಡ್ತೀಯ? ಇವನ್ ಯಾಕೋ ಡಲ್ಲಾಗಿದ್ದಾನೆ, ಬ್ಲೂ ಬುಕ್ ಕೊಟ್ಬಿಟ್ರ? ಸುಮ್ನಿರೋ, ಏನೋ ಇದು ಬ್ಯಾಂಡೇಜು, ಏನಾಯ್ತು, ಏನ್ ಮಾಡ್ಕೊಂಡೆ? ಏ ಅವತ್ ರ್ಯಾಗ್ ಮಾಡಿದ್ವಲ್ಲ ನಾವು ಆ ಹುಡುಗಿಗೆ, ಅವಳ ಕಡೆ ಹುಡುಗರೆಲ್ಲ ಸೇರ್ಕೊಂಡು ನಂಗೆ ಹೊಡೆದ್ರು ಕಣೋ. ಮಚ್ಚಾ ತಲೆ ಕಟ್ಸ್ಕೊಂಬೇಡ, ಬಾ ಹೋಗ್ಬರೋಣ ಅವ್ರ ಹತ್ರ, ಸ್ವಲ್ಪ ಮಾತಾಡ್ಕೊಂಬರೋಣ. ಏಯ್ ಮಾತಾಡೋದಲ್ಲ ಆಗಲ್ಲ ಕಣೋ, ನಾನು ಅವ್ರ ಮೇಲೆ ರಿವೆಂಜ್ ತೀರ್ಸ್ಕೊಬೇಕು, ನಾನು ಅವ್ರನ್ನ ಸಾಯಿಸ್ತೀನಿ. ಲೋಕ ಹಂಗೆಲ್ಲ ಸಾಯಿಸೋದೆಲ್ಲ ಬೇಡ, ನಿಂಗೆ ಹೆಂಗೆ ಬೇಕೋ ಹಂಗೆ ಹೊಡೆದ್ಬರೋಣ ಬಾಗುರು ಅಷ್ಟೇ. ಏಯ್ ಹೊಡಿಯೋದೆಲ್ಲ ಆಗಲ್ಲ ಕಣೋ, ನಾನು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀನಿ, ಸಾಯಿಸ್ತೀನಿ. ನೀನು ನನ್ನ ಜೊತೆ ಇರ್ತೀಯೋ ಇಲ್ಲೋ? ಏಯ್ ಇವನೇನೋ ಮಾತಾಡ್ತೀಯ, ನಡೀರೋ ಹೋಗೋಣ. ತಗೋ ನೀರು ಕೊಡಿ. ಥ್ಯಾಂಕ್ ಯು. ನೀನು ಯಾರಂತ ಗೊತ್ತಾಗಿಲ್ಲ? ನನ್ನ ಹೆಸರು ಅಮರ್ ಅಂತ, ನಾ ಇಲ್ಲೇ ಹಾಸ್ಟೆಲಿರೋದು. ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ತುಂಬ ಸಿಟ್ಟಲ್ಲಿದ್ದೀರಾ? ಕೋಪ ಒಳ್ಳೇದೇ, ಬಟ್ ಎಕ್ಸ್ಪ್ರೆಸ್ ಮಾಡೋ ರೀತಿ ಸರಿ ಇರಬೇಕು. ನಿನ್ನ ಡಿಸಿಷನ್ ಸರಿ ಇಲ್ಲ, ಚೇಂಜ್ ಮಾಡ್ಕೊ. ಇಲ್ಲ, ನಾನು ಅನ್ಕೊಂಡಿರೋ ಡಿಸಿಷನ್ ಕರೆಕ್ಟ್ ಇದೆ, ನಾನು ಮಾಡ್ತಿರೋದು ಕರೆಕ್ಟ್ ಇದೆ. ನಾನು ಅವ್ರನ್ನ ಮುಗಿಸೇ ಮುಗಿಸ್ತೀನಿ. ಮಚ್ಚಿ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಕಲ್ತಿದ್ಯಾ? ಏ ನಿನ್ನ ಇಂಗ್ಲೀಷ್ ಪಿಕ್ಚರ್ ನೋಡಿದ್ದೀನಪ್ಪ. ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಚ್ಚಿ. ಅವ್ನು ಬಂದ, ಹೊರಡು, ಚೆನ್ನಾಗಿ ಮಾಡು. ಓಕೆ ಬಾಯ್. ಮೇ ಐ ಕಮ್ ಇನ್ ಸರ್? ಎಸ್ ಗೆಟ್ ಇನ್, ಹ್ಯಾವ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಓಕೆ ಲೆಟ್ ಸ್ಟಾರ್ಟ್ ವಿತ್ ದ ಇಂಟರ್ವ್ಯೂ ಪ್ರೊಸೆಸ್ ನೌ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಮೈ ನೇಮ್ ಇಸ್ ಅನಿ ವೆಂಕಟ್ ಸರ್. ಓಕೆ ಟೆಲ್ ಮಿ ಅಬೌಟ್ ಅವರ್ ಅಕಾಡೆಮಿಕ್ ಪ್ರೊಫೈಲ್. ಟಾಪರ್ ಇನ್ ಟೂ ಸಬ್ಜೆಕ್ಟ್ ಸರ್ ಇನ್ ಫಸ್ಟ್ ಸೆಮ್. ಓ ವಿಚ್ ಆರ್ ದೋಸ್? ಸೈಫ್ ಅಂಡ್ ಇಎನ್ವಿ ಸರ್. ಪೆಥೆಟಿಕ್ ಮ್ಯಾನ್, ಸೀರಿಯಸ್ಲಿ. ಅಂಡ್ ದೆನ್ ವಾಟ್ ಅಬೌಟ್ ಯುವರ್ ರೀಸೆಂಟ್ ಒನ್ಸ್? ಐ ಹ್ಯಾಡ್ ಟೂ ಬ್ಯಾಕ್ ಲಾಗ್ ಸರ್. ಸರ್ ಮೈಕ್ರೋ ಪ್ರೊಸೆಸರ್ ಅಂಡ್ ಫ್ಲಾಟ್ ಸರ್. ಕನ್ಸಿಸ್ಟೆಂಟ್ಲಿ 3 times? ಎಸ್ ಸರ್. ಓಕೆ ದೆನ್ ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ. ನೋ ಸರ್, ನೋ ಸರ್. ಓಕೆ ಸರ್, ಐ ಆಮ್ ನಾಟ್ ಇವನ್ ಮ್ಯಾರಿಡ್ ಒನ್ಸ್ ಸರ್. ಓ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಐ ಆಮ್ ಆಸ್ಕಿಂಗ್ ಅಬೌಟ್ ಯುವರ್ ಪೇರೆಂಟ್ಸ್. ಸರ್ ಮೈ ಫಾದರ್ ಇಸ್ ಅಗ್ರಿಕಲ್ಚರಿಸ್ಟ್ ಸರ್, ಮೈ ಮದರ್ ಇಸ್ ಹೌಸ್ ವೈಫ್ ಸರ್, ಅಂಡ್ ಐ ಹ್ಯಾಡ್ ಅ ಸಿಸ್ಟರ್ ಸರ್. ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಅವರ್ ಸರ್. ವೈ ಓಡೋಬಿಟ್ಲು ಸರ್ ಯಾವೊಂದ ಜೊತೆ?
Oh my god. At least tell me what you have achieved in life and get lost, man. In span of 4 years, sir, coming from village, I'm having 4 backlogs, sir. I had to write 10 subjects every sem, sir. But I cleared 7 subjects consistently, sir. I participated in every event, sir. This is not my record, sir. This is all-time record. This is my qualification, sir. Okay, leave. Hey, stop. Sir? You've been selected. Thank you, sir. Achi, selector, no! ನನ್ಯಾಕ್ ಸರ್ ಸೆಲೆಕ್ಟ್ ಮಾಡಿಲ್ಲ, ನನ್ನ ಪ್ರೊಫೈಲಲ್ಲಿ ಏನು ಕಮ್ಮಿ ಇತ್ತು? ನನಗೆ ಅವ್ನ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಯ್ತಪ್ಪ, ಸೊ ಐ ಗೇವ್ ಹಿಮ್ ಎ ಚಾನ್ಸ್. ಸರ್, ಅವ್ರ ಇಂಟರ್ವ್ಯೂಗೆ ಮಾತ್ರ ಸರ್, ಕೆಲ್ಸಕ್ಕೆ ಬರಲ್ಲ. ಕೆಲ್ಸಕ್ಕೆ ಬರೋದು ಕಡೆ ತನಕ ನಾನೇ ಸರ್, ಕೆಲಸ ಕೊಡಿ. ಫೈನ್, ಅವ್ನು ಬಂದಿಲ್ಲ ಅಂದ್ರೆ ಐ ವಿಲ್ ಗಿವ್ ಯು ಎ ಚಾನ್ಸ್. ಏ, ಯಾಕೋ ತುಂಬಾ ಬೇಜಾರಾಗಿದ್ಯಾ? ಈ ಕೆಲಸ ಇಲ್ಲದೆ ಇದ್ರೆ ಏನಂತೆ? ತುಂಬಾ ಕೆಲಸ ಇದೆ ಬಿಡು. ಆ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರಿಲ್ಲ ಕಣೋ, ಆ ಸಾಕ್ಷಿ ಮೇಲೆ ಭಾರಿ ಆಸೆ ಇದೆ ನಂಗೆ. ಏ ಸಾಕ್ಷಿ ಅಂತೆ ಸಾಕ್ಷಿ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಹುಡುಗಿರನ್ ಬೀಳ್ಸ್ಕೋಬೇಕಾದ ಮಿನಿಮಮ್ ಕ್ವಾಲಿಟೀಸು ನಿನ್ನ ಹತ್ರ ಇಲ್ಲ. ಒಂದ ದುಡ್ಡು ಬೇಕು, ಇಲ್ಲ ಬೈಕ್ ಬೇಕು, ಇಲ್ಲ ನಂತರ ಕೆಲಸ ಬೇಕು. ಅವನ್ ಅವತ್ತೇ ಸಿಟ್ಟಾಗಿರೋದ್ ನೋಡಿದ್ಯಾ? ಸುಮ್ನೆ ಇದನ್ನೆಲ್ಲ ಇಲ್ಲ ಬಿಟ್ಬಿಡು. ತಗೋ, ಸರಿಯಾಗಿ ಬುದ್ಧಿ ಕಳ್ಸ. ಏನೋ ದೇವುತ್ತರ ಎದುರಿಸ್ತೀಯೋ? ನನಗೆ ಅವನ ಕಾನ್ಫಿಡೆನ್ಸ್ ತುಂಬಾ ಇಷ್ಟ ಆಯ್ತಪ್ಪ, ಸೊ ಐ ಗೇವ್ ಹಿಮ್ ಎ ಚಾನ್ಸ್. ಸಾರಿ ಮಚ್ಚಿ. ಏನ್ ಗುರು, ಹಿಂಗೆಲ್ಲ ಮಾಡಿದ್ರೆ ಸಾಕ್ಷಿ ಬಿದ್ದು ಬಿಡ್ತಾಳೆ ಅನ್ಕೊಂಡಿದ್ಯಾ? ಅದಕ್ಕೆ ಬಂದಿದ್ದು, ನಿನ್ ದುಡ್ಡು ಮತ್ತೆ ಬೈಕ್ ಕೊಡು. ಕೊಟ್ಟಿಲ್ಲ ಅನ್ಕೋ, ನನಗೆ ಗೊತ್ತು ಹೆಂಗ್ ತಗೋಬೇಕಂತ. ಏಯ್ ಹೋಗ್ ಗುರು, ಸುಮ್ನೆ ಶೆಗೆ ಕೊಡ್ಬೇಡ. ಅಲ್ಲೋ, ಎಲ್ಲಿದ್ಯಾ? ಅಲ್ಲೇ ಇರು, ಬರ್ತೀನಿ. ಆ ಸಾಕ್ಷಿನ್ ಬಿಟ್ಕೊಡು ನಂಗೆ, ಅವಳು ಬಿಟ್ಟಿರಕ್ ಆಗ್ತಿಲ್ಲ. ನಿಂಗೆ ಅವತ್ತೇ ಹೇಳಿದ್ದೆ ತಾನೆ, ಎಷ್ಟ್ ಸಲ ಹೇಳಿ, ನಿಂಗೆ ಅರ್ಥ ಆಗಲ್ವಾ ಒಂದ್ಸತಿ? ಬಿಟ್ಬಿಡು, ಇಲ್ಲ ಸಾಯಿಸಿ ಬಿಡ್ತೀನಿ. ಏ ಬಿಡೋ, ಕಂಡಿದ್ದೀನಿ, ಸಾಕು. ಪಾಪ ಸತೂದ. ನಿನ್ ಮುಖಕ್ಕೆ ಎಷ್ಟೇ ನೀರು ಹಾಕೊಂಡ್ರೆ ಅಷ್ಟೇ ಹೊರತು ನಿನ್ನ ಹೊಟ್ಟೆಲಿರೋ ಬೆಂಕಿ ಯಾರಲ್ಲ. ಫ್ರೆಂಡ್ಸ್ ಆದವರು ನಿನ್ನ ಜೊತೆಲಿದ್ದಾರೆ, ಆದರೆ ನಿನ್ನ ಸಹಾಯಕ್ಕಂತೂ ಬರಲ್ಲ. ನಿಂಗೆ ಬೇಕಾಗಿ ನಿಂಗೆ ಸಿಗಲೇಬೇಕಂದ್ರೆ ನಿನ್ನ ವಿರುದ್ಧ ಯಾರೇ ಮಾತಾಡಿದ್ರೋ
ಅವ್ರನ್ನೆಲ್ಲ ಮುಗಿಸ್ಬಿಡು. ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ, ಯಾರಿಗೂ ಬಿಡಲ್ಲ. ತಗೋ, ಸರಿಯಾಗಿ ಬುದ್ಧಿ ಕಲಿಸ್ಬಾ. ಪಾಪ ಸತೋದ, ಪಾಪ ಸತೋದ. ತಗೋ, ನೀರು ಕೊಡಿ. ನಿಧಾನ ನಿಧಾನ. ನೋಡ್ದ್ಯಾ, ಬರೀ ಇಮ್ಯಾಜಿನೇಷನ್ ಮಾಡಿಕೊಂಡೆ ಇಷ್ಟು ಹೆದರಿದ್ಯಾ ಕೊಲೆ ಬಗ್ಗೆ? ಇನ್ನು ನಿಜವಾಗ್ಲೂ ಕೊಲೆ ಮಾಡ್ತೀಯಾ ನೀನು? ಯೋಚನೆ ಮಾಡು, ಯಾವುದೋ ಒಂದು ವಿಷಯನ ನಿರ್ಧಾರ ತೊಗೊಂಡು ಏನೋ ಮಾಡೋದು ಹೆಚ್ಚಲ್ಲ, ಆಮೇಲೆ ಅದ್ರ ಪರಿಣಾಮಗಳು ಎದುರಿಸ್ಬೇಕಾಗತ್ತೆ. ಒಳ್ಳೆಯ ಜೀವನ ಇದೆ, ಯೋಚನೆ ಮಾಡಿ ನಿರ್ಧಾರ ತಗೋ. ಆಯ್ತಾ? ಹಾಂ, ಅವನಿದೆ. ಏನಪ್ಪ ಲೋಕ, ಈಗ ಸಾಯಿಸ್ಲೇಬೇಕಾ ಹೇಳು. ಏ ಇಲ್ಲ ಕಣ, ಬೇಡ. ನಮಗೂ ಬೇಡ, ಅವ್ರಿಗೂ ಬೇಡ. ನಾವು ಇಲ್ಲೇ ಡ್ರಾಪ್ ಮಾಡಿಬಿಡೋಣ. ನಾವು ಸಾಯಿಸೋದು ಬೇಡ, ಅವ್ರು ಸಾಯಿಸೋದು ಬೇಡ. ಏನಾಗೋದು ಬೇಡ ಲೋಕ. ಏ ಇಲ್ಲ ಕಣ, ಬೇಡ. ನಮಗೂ ಬೇಡ, ಅವ್ರಿಗೂ ಬೇಡ. ನಾವು ಇಲ್ಲೇ ಡ್ರಾಪ್ ಮಾಡಿಬಿಡೋಣ. ಸರಿ ಬಾ ಮಚ್ಚ, ಹೋಗೋಣ. ಲೋ, ನೀನು ರ್ಯಾಗಿಂಗ್ ಮಾಡಿದ್ಯಲ್ಲ, ಆ ಹುಡುಗಿ ಹಳೆ ಬಾಯ್ ಫ್ರೆಂಡು, ಇಲ್ಲಿ ಹಾಸ್ಟೆಲ್ ನೇಣ ಹಾಕೊಂಡಂತೆ. ಯಾರೋದು? ಲೋ, ಅದೇ ಗುರು, ಅಮರ ಅಂತ, ಹಾಸ್ಟೆಲಲ್ಲಿ ಸತ್ತದ್ನಲ್ಲ. ನನ್ನ ಹೆಸರು ಅಮರ್ ಅಂತ, ನಾ ಇಲ್ಲೇ ಹಾಸ್ಟೆಲ್ ಇರೋದು. ನಾನು ಅವ್ರನ್ನ ಮುಗಿಸ್ತೀನಿ. ಭಾರತದಲ್ಲಿ ಪ್ರತಿನಿತ್ಯ ಹಲವಾರು ಕ್ರೈಂ ನಡೆಯುತ್ತಲೇ ಇದೆ. ಈ ಕೃತ್ಯದಲ್ಲಿ ತೊಡಗಿದವರ ವಯೋಮಿತಿ 16-22 ಯೂತ್ಸೇ ಜಾಸ್ತಿ. ಈ ಕೊಲೆ, ಆತ್ಮಹತ್ಯೆ, ದರೋಡೆ, ಮೋಸ, ಕಳ್ಳತನ ಮಾಡಿ ಚಂದದ ಲೈಫ್ಗೆ ಯೂಟರ್ನ್ ಕೊಡ್ಕೊಂತಾರೆ. ಒಂದು ಸೆಕೆಂಡ್ನ ಅಗ್ರೆಷನ್ನಿಂದ ಕಂಟ್ರೋಲ್ ತಪ್ಪಿ ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಡಿಪ್ರೆಷನ್ನಲ್ಲೇ ಕಳೆಯುವವರಂತಾಗುತ್ತಾರೆ. ಇದುವೇ ದುರಂತ ಅಂತ. ತ್ರೈಲೋಕ್ಯ.